ಕೆಲವು ಜೀವಿಗಳ ನಾಲಿಗೆ ಅವುಗಳ ದೇಹಕ್ಕಿಂತ ಉದ್ದವಾಗಿರುತ್ತದೆ. ಏಕೆ? ಭಾರತದ ನೀಲಗಿರಿ ಅರಣ್ಯದಲ್ಲಿ ಒಂದು ಜಾತಿಯ ಓತಿ ಇದೆ. ಇದರ ನಾಲಿಗೆ ಅದರ ದೇಹಕ್ಕಿಂತ ಉದ್ದವಿದೆ. ಆಶ್ಚರ್ಯವೆಂದರೆ ಅದರ ಉದ್ದ ಕೇವಲ 45 ಸೆಂಟಿಮೀಟರ್ಗಳಷ್ಟು. ಆದರೆ ಅದರ ಉದ್ದ ಅದರ ನಾಲಿಗೆಯ ಉದ್ದ 1.25 ಮೀಟರ್ಗಳಷ್ಟು ಉದ್ದವರೆಗೆ ಚಾಚಿಕೊಂಡಿರುತ್ತದೆ. ಆಫ್ರಿಕಾ ಮತ್ತು ಮಡಗಾಸ್ಕರ್ನ ಅರಣ್ಯಗಳಲ್ಲೂ ಈ ಬಗೆಯ ಓತಿ ಕಂಡುಬಂದಿದೆ. ಅದರ ದೇಹದ ಉದ್ದ 45 ಸೆಂಟಿಮೀಟರ್ಗಳು, ಆದರೆ ಅದರ ನಾಲಿಗೆಯ ಉದ್ದ 2 ಮೀಟರ್ಗಳಷ್ಟಿದೆ. ಈ ಓತಿಗೆ ನಾಲಿಗೆಯ ಬಹಳ ತೆಳುವಾಗಿರುತ್ತದೆ. ಈ ನಾಲಿಗೆ ಅದರ ಬಾಯಿಯಲ್ಲಿ ಸುರುಳಿಯಾಗಿ ಸುತ್ತಿಕೊಂಡಿರುತ್ತದೆ. ಮರದ ಮತ್ತೊಂದು ಕೊಂಬೆಯ ಮೇಲಿರುವ ಕೀಟಗಳನ್ನು ಹಿಡಿಯುವುದಕ್ಕಾಗಿ ಅದು ತನ್ನ ಉದ್ದದ ನಾಲಿಗೆಯನ್ನು ಉಪಯೋಗಿಸುತ್ತದೆ. ಅದರ ನಾಲಿಗೆಯಲ್ಲಿ ಒಂದು ಬಗೆಯ ಅಂಟು ಪದಾರ್ಥ ಉತ್ಪತ್ತಿಯಾಗುತ್ತದೆ. ಅದರ ನಾಲಿಗೆಗೆ ಸಿಕ್ಕಿಬಿದ್ದ ಕೀಟಗಳು ಮತ್ತು ಹುಳುಗಳು ಅಲ್ಲೇ ಅಂಟಿಕೊಂಡಿರುತ್ತವೆ. ಓತಿ ಬಹಳ ಸೋಮಾರಿ ಪ್ರಾಣಿ. ಅದು ಒಂದು ಮರದ ಮೇಲೆ, ಕೊಂಬೆಯ ಮೇಲೆ ದಿನಗಟ್ಟಲೆ ಕುಳಿತು ಕೊಂಡಿರುತ್ತದೆ. ಅದು ಕೂತಲೇ ತನ್ನ ಉದ್ದನೆಯ ನಾಲಿಗೆಯನ್ನು ಎಲ್ಲ ದಿಕ್ಕುಗಳಿಗೆ ಚಾಚಿ ಹುಳು ಉಪ್ಪಟಿಗಳನ್ನು ಹಿಡಿದು ತಿನ್ನುತ್ತದೆ. ಬೇರೆ ಎಲ್ಲ ಅಂಶಗಳನ್ನು ಅದು ಇತರ ಓತಿಗಳನ್ನು ಹೋಲುತ್ತದೆ. ಅದು ಕೂಡ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತಾ ಇರುತ್ತದೆ.